ಕಾರವಾರ ತಾಲೂಕಿನ ಪಣಸೋಲಿ ವಲಯದ ಮಲೆ ಚಂದ್ರಾವಳಿಯಲ್ಲಿ ಹುಲಿ ದಾಳಿಯಿಂದ ಮೂರು ದನಗಳು ಸಾವನ್ನಪ್ಪಿದ್ದು, ಈ ಬಗ್ಗೆ ಅರಣ್ಯ ಇಲಾಖೆಯ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ದನಗಳಿಗೆ ಸಂಪೂರ್ಣ ಭದ್ರತೆ ಇರುವ ತನಕ ಅದಕ್ಕಿಂತ ಮುಂಚೆ ಈ ಹುಲಿಗಳನ್ನ ಬೇರೆ ಕಡೆ ಅದಕ್ಕೆ ವ್ಯವಸ್ಥೆ ಮಾಡುವಂತ ಏನಾದ್ರು ಒಂದು ಪ್ರಯತ್ನ ಮಾಡ್ರಿ. ಅದಕ್ಕೆ ಪರಿಹಾರ ತಗೊಂಡು ಏನ್ ಮಾಡ್ತೀವಿ? ಇದು ಇದ್ರೆ ಅವ್ರಿಗೆ ಜೀವನ ಅಲ್ಲ ಮೇಡಮ್. ಅದು ಪರಿಹಾರ ಆಗ್ಬೇಕು. ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀನಿ. ಅದು ಯಾಕೆ ಇಪ್ಪತ್ತು ಸಾವಿರ? ಅಲ್ಲ, ಆ ದನಗಳ ಸಗಣಿಗೆ ಸಿಕ್ಕಂತ ಪರಿಹಾರ ನೋಡಿ, ಸರ್ಕಾರದಿಂದ ಏನಿದೆಯೋ ಅದನ್ನ ಇಲ್ಲ, ನಮಗೆ ಗೊತ್ತಿದೆ. ಸರ್ಕಾರದಿಂದ ಏನ್ ನಿಮಗೆ ಕೊಡ್ಲಿಕ್ಕೆ ಪ್ರಯೋಜನ ಅಷ್ಟೇ ಕೊಡ್ತೀರಲ್ಲ, ಅದಕ್ಕೆ ಹೆಚ್ಚು ಮಾಡ್ಲಿಕ್ಕೆ ನಿಮಗೆ ಬರುವುದಿಲ್ಲ. ಕ್ಯಾಮ್ರಾನ ಮಾನಿಟರಿಂಗ್ ಮಾಡಕ್ ಮಾಡ್ತೀವಿ ನಾವು ಫಿಕ್ಸ್. ಸರಿ, ಇಲ್ಲಿ ಒಂದು ನೀವು ಹಾಕಿದ್ರು, ಇದು ದೇವರಾಣಿ, ನಾನು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮೂರು ಆಗಿದೆಲ್ಲ, ಮೂರು ಅದ್ರ ಬಿಟ್ಟು ಕೊಡ್ತಾ ಇದ್ದೆ. ಹುಲಿನೇ ಕರ್ಕೊಂಡು ಹೋಗ್ರಿ, ಹುಲಿ ಕರ್ಕೊಂಡು ಹೋಗಿದ್ರೆ ನಮ್ಗೆ ಆಗುದಿಲ್ಲ ಅಂತ ಆಗುದಿಲ್ಲ ಹೇಳು. ಹುಲಿ ಹೋಗ್ಲಿಕ್ಕೆ ಆಗುದಿಲ್ಲ, ನಮ್ಗೆ ಒಂದ್ ಪರ್ಮಿಷನ್ ಕೊಡಿ, ನಾವು ಹಿಡಿಬೇಕಲ್ಲ. ನಿಮ್ಗೆ ಒಂದ್ ಪರ್ಮಿಷನ್ ಕೊಡಿ, ನಾವು ಒಂದ್ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿಂದ ಬರ್ತಾ ಇದಾರೆ, ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲ್ ತುಂಬಾ ಸ್ಕೂಲ್ಗೆ ಹೋಗ್ತಾ. ನನಗೂ ಗೊತ್ತಿದೆ, ಗೊತ್ತಿಲ್ಲ ಅನ್ನಂಗಿಲ್ಲ. ನಾನು ಇಲ್ಲಿ ಹುಟ್ಟು ಬೆಳೆದಿದ್ದೇನೆ, ಹಂಗಿರುದೆ. ಈಗ ಕಾಡು ಇದೆ, ಜನರು ಇದ್ದಾರೆ. ಇದ್ದಾಗ ಅವ್ಳ ಕಾಡಲ್ಲಿ ಹುಲಿ ಇರ್ಬೇಕಾಯ್ತು, ಇದ್ರಲ್ಲಿ ಇರ್ಬೇಕಾಯ್ತು. ಏನು ಒಂದ್ ಪರಿಹಾರ ಇದೆ ಇವತ್ತಿನ ದಿನ ಮಾಲೆ ಚಂದ್ರಾಳಿಲಿ ಹುಲಿ ದಾಳಿಯಿಂದಾಗಿ ಮೂರು ದನಗಳು ಸತ್ತೋಗಿವೆ. ಹಾಗಾಗಿ ಇವತ್ತು ಈ ಸ್ಥಳಕ್ಕೆ ನಾವು ನಮ್ಮ ಈ ಶಾಖೆಯ ಸಿಬ್ಬಂದಿಗಳು ಭೇಟಿ ನೀಡಿದ್ದೀವಿ. ಇದರ ಸಂಬಂಧ ನಾವು ಅತಿ ಶೀಘ್ರದಲ್ಲಿ ಇದಕ್ಕೆ ಪರಿಹಾರ ಒದಗಿಸುವಂತಹ ಕ್ರಮವನ್ನು ತೆಗೆದುಕೊಳ್ತೀವಿ. ಹಾಗೆಯೇ ಇವರ ಈ ದನ ಕಟ್ಟುವಂತಹ ಕೊಟ್ಟಿಗೆ ಏನಿದೆ, ಇದು ಅಷ್ಟು ಭದ್ರವಾಗಿಲ್ಲ. ಹಾಗಾಗಿ ಅದರ ಭದ್ರತೆಯ ಬಗ್ಗೆ ಅವರಿಗೆ ತಿಳಿಸಿದ್ದೀವಿ. ಅದಲ್ಲದೆ ಇನ್ನು ಒಂದು ವಾರಗಳ ಕಾಲ ಮೊನ್ನೆನೂ ಬಂದಿತ್ತು, ನಿನ್ನೆನೂ ಬಂದಿದೆ. ಹಾಗಾಗಿ ಇದು ಪದೇ ಪದೇ ಇಲ್ಲಿಗೆ ಅದರ ಆಹಾರವನ್ನು ಅರಿಸ್ಕೊಂಡು ಬರುವಂತಹ ಸಾಧ್ಯತೆಗಳಿವೆ. ಹಾಗೆ ಅದಕ್ಕೆ ಒಂದು ವಾರ ಒಂದು ಪೆಟ್ರೋಲಿಂಗ್ ವ್ಯವಸ್ಥೆಯನ್ನು, ಒಂದು ಪಟಾಕಿ ಹಾಕಿ ಕ್ಯಾಮರಾ ಫಿಕ್ಸ್ ಮಾಡೋದನ್ನು ವ್ಯವಸ್ಥೆ ಮಾಡ್ತೀವಿ ಅಂತ. ಕಾಡು ಪ್ರಾಣಿಗಳಿಂದ ರೈತ ಕುಟುಂಬಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಅರಣ್ಯಾಧಿಕಾರಿಗಳು ವಿಷಯವನ್ನು ತಿಳಿಸಿದರೂ ಕೂಡ ಸಾಕಷ್ಟು ದಿವ್ಯ ನಿರ್ಲಕ್ಷ್ಯ ವಹಿಸುವುದರಿಂದ ರೈತರಿಗೆ ಮತ್ತು ಸ್ಥಳೀಯ ಜನರಿಗೆ ಯಾವುದೇ ಭದ್ರತೆ ಇಲ್ಲದಾಗಿದೆ. ಚಂದ್ರಾಳಿಯಲ್ಲಿ ಹುಲಿದಾಳಿ ಇಂದ ಮೂರು ದನಗಳನ್ನು ಸಾಯಿಸಿದೆ. ಅದಕ್ಕಾಗಿ ನಮ್ಮದು ಅರಣ್ಯ ಇಲಾಖೆಯವರು ಈ ಪ್ರಾಣಿಗಳ ಮೇಲೆ ನಿಗಾ ಇಟ್ಟು ಅದನ್ನು ರೈತರಿಗೆ ಭದ್ರತೆ ನೀಡಿದರೆ ಕುಂಬಾಡ ಅಥವಾ ಬೇರೆ ಕುಂಬಾಡದಲ್ಲಿ ರಾಜ್ಯ ಹೆದ್ದಾರಿ ತಡೆದು ಉಗ್ರ ಪ್ರತಿಭಟನೆ ಮಾಡ್ತೀವಿ.